സൗര്യായ ചന്ദ്രായ മംഗളായ ബുധായ ച ഗുരു ശുക്ര ശനിപ്പിച്ച രാഹുവേ കേതുവേ നമഃ. എല്ലാ ആത്മീയർക്കും നമസ്കരിച്ചത്ത. 2022 ಈ ಒಂದು ನೂತನ ವರ್ಷಕ್ಕೆ ಎಲ್ಲ ಆತ್ಮೀಯರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಆದಾಯ ವ್ಯಯಾದಿಗಳು ಯಾವ್ಯಾವ ತಾರೀಕುಗಳಲ್ಲಿ ಏನು ಫಲಫಲಗಳು ಪ್ರತಿಫಲಗಳು ಹೊಂತಾರೆ ಅನ್ನುವಂತಹ ವಿಚಾರಗಳನ್ನ ನಾವೀಗ ತಿಳಿಯೋಣ. ಮಿಥುನ ರಾಶಿಯವರಿಗೆ ಆದಾಯ ವ್ಯಯಾದಿಗಳು ದಿನಾಂಕ 1 ಏಪ್ರಿಲ್ 2022 ಶುಕ್ರವಾರ ಯುಗಾದಿ ಅಮಾವಾಸ್ಯೆ, ಇಲ್ಲಿಯವರೆಗೂ ಆದಾಯ ವ್ಯಯಾದಿಗಳು ನಾವು ತಿಳ್ಕೊತೀವಿ. ಯುಗಾದಿಯ ತದನಂತರ ಆದಾಯ ವ್ಯಯಾದಿಗಳು ಬದಲಾವಣೆ ಆಗುತ್ತೆ. ಇಲ್ಲಿವರೆಗೂ ಯಾವ ರೀತಿ ಆದಾಯ ವ್ಯಯಾದಿಗಳು ಇರುತ್ತೆ ಅನ್ನುವಂಥದ್ದು ನಾವು ನೋಡಿದಾಗ, ಆದಾಯಗಳು 12 ಭಾಗದಲ್ಲಿ 5 ಭಾಗದ ಪ್ರತಿಫಲ ಹೊಂದಿರ, ಖರ್ಚುಗಳು 12 ಫಲಗಳಲ್ಲಿ 5 ಭಾಗದಷ್ಟು ಖರ್ಚುಗಳು ಮಾತ್ರ ಬರುತ್ತೆ, ಆರೋಗ್ಯ ವಿಚಾರದಲ್ಲಿ 12 ಸಮಯಗಳಲ್ಲಿ 1 ಸಮಯ ಆರೋಗ್ಯ ಒಳ್ಳೆಯ ಉತ್ತಮ ಫಲನ ಕೊಡುವಂತಹದ್ದು ಇರುತ್ತೆ, ಉಳಿದ ಸಮಯ ಸಾಧಾರಣವಾದಂತಹ ಆರೋಗ್ಯ ಸ್ಥಿತಿ ಇರುತ್ತೆ. ಅನಾರೋಗ್ಯ ಈ ಒಂದು ಸಮಯದಲ್ಲಿ 12 ಮಾಸಗಳಲ್ಲಾಗಿರ್ಬೋದು, 12 ಸಮಯಗಳಲ್ಲಾಗಿರ್ಬೋದು, 1 ಸಮಯ ತುಂಬಾ ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಒಂದು ಬಾರಿ ರಾಜ್ಯ ಪೂಜ್ಯ ಅಂದ್ರೆ ರಾಜಮರ್ಯಾದೆಗಳು ಸಿಗುವಂತಹದ್ದು 4 ಬಾರಿ ಲಭಿಸುತ್ತೆ. 12 ಸಮಯಗಳಲ್ಲಿ 4 ಸಮಯ ಒಳ್ಳೆಯ ಮರ್ಯಾದೆ ಘನತೆ ಗೌರವ ಲಭಿಸುತ್ತೆ. ರಾಜಕೋಪ, ರಾಜನಿಗೆ ಬರುವಷ್ಟು ಕೋಪ 12 ಸಮಯಗಳಲ್ಲಿ 2 ಸಮಯ ತುಂಬಾ ಕೋಪ ಬರುತ್ತೆ. ಸುಖ ಪ್ರಾಪ್ತಿ ಯೋಗ 12 ಸಮಯಗಳಲ್ಲಿ 6 ಬಾರಿ ಸುಖ ಪ್ರಾಪ್ತಿಯನ್ನು ಪಡೆಯುವಂತಹ ಒಂದು ವಿಶೇಷವಾದ ಅನುಕೂಲತೆ ಲಭಿಸುವುದು. ದುಃಖ ಪ್ರಾಪ್ತಿ 3 ವಿಷಯಗಳಲ್ಲಿ ಅಂದರೆ 12 ವಿಚಾರಗಳನ್ನ ನಾವು ಕಂಡುಕೊಂಡಾಗ 3 ವಿಷಯಗಳಲ್ಲಿ ಜಾಸ್ತಿ ದುಃಖ ತಪ್ತರಾಗುವಂತಹ ಸ್ಥಿತಿ ಬರುತ್ತೆ. ಮಿಥುನ ರಾಶಿಯವರಿಗೆ 2022 ವರ್ಷದಲ್ಲಿ ಫಲ ಹೇಗಿರುತ್ತೆ ಅನ್ನುವಂತಹದ್ದನ್ನ ನಾವು ನೋಡಿದಾಗ, ದಿನಾಂಕ 1 ಜನವರಿ 2022 ರಿಂದ ದಿನಾಂಕ 14 ಜನವರಿ 2022 ದಾಂಪತ್ಯ ಸೌಖ್ಯ ಯೋಗ, ದಂಪತಿಗಳಿಗೆ ವಿಶೇಷವಾದಂತಹ ಭಾಗ್ಯ ಬರುವಂತಹ ಯೋಗ. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಸಪ್ತಮದಲ್ಲಿ ಸೂರ್ಯ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಈ ಸಮಯದಲ್ಲಿ ಯಾರಿಗೆಲ್ಲ ವಿವಾಹ ಆಗಿರೋದಿಲ್ಲಲೋ ಅಂತಹವರಿಗೆ ವಿವಾಹ ನಿರ್ಣಯ ಶೀಘ್ರವಾಗಿ ಆಗತ್ತೆ. ಈ ಸಮಯದಲ್ಲಿ ಯಾರಿಗೆಲ್ಲ ವಿವಾಹ ನಿರ್ಣಯ ಆಗುತ್ತೋ ಅಂತಹವರ ಜೀವನ ಪರ್ಯಂತ ಭಾಗ್ಯೋದಯವೇ ಉಂಟಾಗತ್ತೆ. ಅಷ್ಟೊಂದು ಶ್ರೇಷ್ಠ ಫಲ ಈ ಒಂದು ಸಮಯದಲ್ಲಿ ನಿರ್ಣಯ ಆಗುವಂತಹ ವಿವಾಹಗಳು ಫಲನ ಕೊಡುತ್ತೆ. ದಿನಾಂಕ 13 ಫೆಬ್ರವರಿ 2022 ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯಗಳು ಬರುತ್ತೆ. ಅಂದ್ರೆ ಸುಸ್ತು, ಆಯಾಸ ಉಂಟಾಗೋದು, ಆಲಸ್ಯ ಉಂಟಾಗೋದು, ಆಕಸ್ಮಿಕವಾಗಿ ನಿಮಗೆ ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯಗಳು ಕಂಡು ಬರುತ್ತೆ. ಇಂತಹ ಸಮಯದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳು ಬತ್ತಿಯನ್ನ ಬೆಳಗಿಸಿ ನಿಮಗೆ ಈ ರೀತಿ ಸಮಸ್ಯೆ ನಿವಾರಣೆ ಆಗುತ್ತೆ. 15 ಮಾರ್ಚ್ 2022 ಈ ಒಂದು ಸಮಯದಲ್ಲಿ ಭಾಗ್ಯ ಪ್ರಾಪ್ತಿ ಯೋಗ, ನೀವು ಕೆಲವೊಂದು ಕೆಲಸ ಕಾರ್ಯ ವಿಚಾರದಲ್ಲಿ ಸುಮಾರು ದಿನಗಳಿಂದ ಅಲ್ದಾಡ್ತಾ ಇದ್ದು ಅಂತಹ ಒಂದು ಪ್ರಯತ್ನಗಳು ಆಗದಿರಾಗಿದ್ದಲ್ಲಿ ಈ ಸಮಯದಲ್ಲಿ ಆ ಕೆಲಸಗಳೆಲ್ಲವೂ ಕೂಡ ನೆರವೇರುತ್ತೆ, ಆಗೋಗ್ಬಿಡತ್ತೆ. ಅಂತಹ ಒಂದು ಭಾಗ್ಯದ ಅನುಕೂಲತೆಗಳು ಲಭಿಸುತ್ತೆ. ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ, ಮತ್ತೆ ಈ ಸಮಯದಲ್ಲಿ ಗುರುದರ್ಶನ ಮಾಡುವಂತಹದ್ದು, ಮತ್ತೆ ಗುರುದೇವರುಗಳ ದರ್ಶನಾರ್ಥವಾಗಿ ನೀವು ಪ್ರಯಾಣ ಬೆಳೆಸುವಂತಹ ಒಂದು ಪ್ರಯಾಣ ಭಾಗ್ಯ ಕೂಡ ಲಭಿಸುತ್ತೆ. 15 ಏಪ್ರಿಲ್ 2022 ಈ ಸಮಯದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿ, ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಬಡ್ತಿ ಅನ್ನುವಂತಹದ್ದು, ವೃತ್ತಿಯಲ್ಲಿ ನಿಮ್ಮನ್ನು ಗುರುತಿಸುವಂತಹದ್ದು, ವೃತ್ತಿ ಮಾಡುವ ಸಮಯದಲ್ಲಿ ನಿಮಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿ ಒಂದು ಉನ್ನತವಾದಂತಹ ಒಂದು ಬೆಳವಣಿಗೆ ಯೋಗ ಭಾಗ್ಯ ಈ ಸಮಯದಲ್ಲಿ ಲಭಿಸುತ್ತೆ. 15 ಮೇ 2022 ಈ ಸಮಯದಲ್ಲಿ ನಿಮಗೆ
ಆದಾಯ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯ ಆಗತ್ತೆ, ನೀವು ಕಳ್ಕೊಳ್ಳುವಂತಹದ್ದು ಬರುತ್ತೆ. ಆದಾಯಗಳಿಗೆ ಅಂತ ಓಡಾಡಬೇಕಾದಂಥ ಸಮಯ, ತುಂಬಾ ದೂರಕ್ಕೆ ಹೋಗಿ ಬಂದು ಆದಾಯಗಳಿಗೋಸ್ಕರ ಅಲ್ದಾಡುವಂತಹ ಸಂದರ್ಭ ಬರುತ್ತೆ. ಹಾಗಾಗಿ ದೂರ ಸಂಚಾರಗಳಿಂದ ಸ್ವಲ್ಪ ಆಲಸ್ಯ ಆಗತ್ತೆ, ಸ್ವಲ್ಪ ನಿಧಾನ ಆಗತ್ತೆ, ವೈಪರೀತ್ಯ ಕೂಡ ಆಗತ್ತೆ. ಆದ್ದರಿಂದ ಶಕ್ತಿ ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಸಮಯದಲ್ಲಿ ನಿಮ್ಗೆ ಒಳ್ಳೆಯದಾಗತ್ತೆ. 16 ಜೂನ್ 2022 ಈ ಒಂದು ಸಮಯದಲ್ಲಿ ಅನಾವಶ್ಯಕವಾದ ಖರ್ಚುಗಳು ಉಂಟಾಗತ್ತೆ. ಖರ್ಚುಗಳು ಅಂದರೆ ಗೋಲ್ಡ್ ಸಂಬಂಧಿಸಿದಂತೆ, ಶೃಂಗಾರಕ್ಕೆ ಸಂಬಂಧಿಸಿದಂತೆ ಒಳ ವಸ್ತ್ರಾಭರಣಗಳನ್ನ ತಗೊಳ್ಳೋದಕ್ಕೋಸ್ಕರ ಖರ್ಚುಗಳು ಯಥೇಚ್ಛವಾಗಿ ಮಾಡ್ತೀರಾ ಈ ಸಮಯದಲ್ಲಿ. ಅಂದರೆ ನಿಮ್ಮ ಮನಸ್ಥಿತಿಗೆ ಈ ಟೈಮಲ್ಲಿ ತಗೋಬೇಕು ಅಂತ ಅನಿಸ್ಬಿಡತ್ತೆ, ತಗೊಂಡ್ಬಿಡ್ತೀರಾ, ಆ ರೀತಿ ಖರ್ಚುಗಳು ಬರುತ್ತೆ. 17 ಜುಲೈ 2022 ಈ ಸಮಯದಲ್ಲಿ ವೈಯಕ್ತಿಕವಾದಂಥ ವ್ಯವಹಾರಗಳನ್ನ ಮಾಡುವಂತಹದ್ದು, ನಿಮ್ಮ ಹತ್ತಿರ ಕೆಲವೊಂದು ವ್ಯವಹಾರಗಳು ಆಗಿರ್ಬೋದು, ಭೂಮಿ ಆಗಿರ್ಬೋದು, ಭೂಮಿಯ ಪ್ರತಿಫಲಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಮನೆಯ ಒಂದು ಭಾಗ್ಯದ ಪ್ರತಿಫಲ, ಮನೆ ಕಟ್ಟುವಂತಹ ಯೋಗ ಭಾಗ್ಯ ಲಭಿಸುವಂತಹ ಸ್ಥಿತಿ ಈ ಸಮಯದಲ್ಲಿ ಒದಗಿ ಬರುತ್ತೆ. 17 ಆಗಸ್ಟ್ 2022 ಈ ಸಮಯದಲ್ಲಿ ಧನಪ್ರಾಪ್ತಿ ಯೋಗ, ಅಂದರೆ ದುಡ್ಡು ಕಾಸು ವಿಚಾರದಲ್ಲಿ ಅನುಕೂಲತೆಗಳು ಬರುತ್ತೆ. ಆದರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳು ಕೂಡ ಬರುತ್ತೆ, ಸ್ವಲ್ಪ ಜಾಗೃತರಾಗಿರಿ. ಅಂತಹ ಸ್ಥಿತಿ ಬಂದಾಗ ಶಿವನ ದರ್ಶನ ಮಾಡಿ ಅಥವಾ ಮಹಾಶಿವನಿಗೆ ಹಾಲು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಿ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಮಾನಸಿಕ ಒತ್ತಡಗಳು ಬರದಿರ ಅನುಕೂಲಗಳಾಗುತ್ತೆ. 17 ಸೆಪ್ಟೆಂಬರ್ 2022 ಈ ಸಮಯದಲ್ಲಿ ನಿಮ್ಮ ವಿಶೇಷವಾದಂತಹ ಕಾರ್ಯ ಪ್ರವೃತ್ತರಾಗ್ತೀರಾ, ತುಂಬ ಆಕ್ಟಿವ್ ಆಗ್ತೀರಾ, ಎಲ್ಲ ವಿಷಯಗಳಲ್ಲೂ ಕೂಡ ತುಂಬ ಜಾಗೃತರಾಗ್ತೀರಾ, ಕೆಲಸ ಕಾರ್ಯಗಳ ಪ್ರಯತ್ನಗಳನ್ನು ನಿರ್ವಹಿಸುವಂತಹ ಯೋಗ ಭಾಗ್ಯ ಲಭಿಸುತ್ತೆ. ಜೊತೆಗೆ ಭಾತೃಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಅನುಬಂಧಗಳು ಬೆಳೆಯುತ್ತೆ, ವ್ಯವಹಾರಗಳು ಸೆಟ್ಲ್ಮೆಂಟ್ ಆಗುತ್ತೆ. ಅಣ್ಣತಮ್ಮಂದ್ರ ಮಧ್ಯೆ ಭೂಮಿ ವ್ಯವಹಾರಗಳು ಏನಿದ್ರೆ ಅವೆಲ್ಲ ಕ್ಲಿಯರ್ ಆಗ್ಬಿಟ್ಟು ಅನುಕೂಲಗಳಾಗತ್ತೆ, ಸೆಟ್ಲ್ಮೆಂಟ್ಸ್ ಆಗತ್ತೆ. 18 ಅಕ್ಟೋಬರ್ 2022 ಈ ಸಮಯದಲ್ಲಿ ನಿಮ್ಮ ಸ್ವಸ್ಥಾನದಲ್ಲಿ ಭೂಮಿ ವ್ಯವಹಾರ ಮಾಡುವಂಥದ್ದು ಅಥವಾ ಬೆಳೆಗಳ ವಿಚಾರದಲ್ಲಿ ಬೆಳೆಯುವಂತಹ ಒಂದು ಪ್ರಯತ್ನಗಳು ಇವೆಲ್ಲ ನಡೆಯುತ್ತೆ, ಅಥವಾ ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡುವಂತಹ ಒಂದು ವಿಶೇಷತೆ ಈ ಸಮಯದಲ್ಲಿ ವಿಶೇಷವಾಗಿ ನಡೆಯುತ್ತೆ. 17 ನವೆಂಬರ್ 2022 ಈ ಸಮಯದಲ್ಲಿ ವಿದ್ಯೆ ವ್ಯಾಸಂಗದಲ್ಲಿರ್ತಕ್ಕಂತಹ ಅವರಿಗೆ ವಿಶೇಷವಾದಂತಹ ಒಂದು ಸವಲತ್ತುಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ತೊಂದರೆಗಳನ್ನ ಅನುಭವಿಸ್ಬಿಡ್ತೀರಾ. ಅಂದ್ರೆ ಯಾವುದೋ ಒಂದು ಸ್ಕೂಲು ಕಾಲೇಜಿಗೆ ಜಾಯ್ನ್ ಆಗಿರ್ತೀರಾ, ಅಲ್ಲಿ ಓದ್ತಾ ಇರ್ತೀರಾ, ಅಲ್ಲಿ ಕುತಂತ್ರಗಳು ನಡೆದು ಅಥವಾ ಸ್ನೇಹಿತರ ಜೊತೆಗೆ ಗಲಾಟೆಗಳಾಗಿ ಸಮಸ್ಯೆಗಳು ಬರುವಂತಹದ್ದು, ಕೆಲವೊಂದು ಕೆಲಸಗಳಲ್ಲಿ ಕ್ರಿಯೆಗಳಲ್ಲಿ ನಿಮಗೆ ತುಂಬ ಒತ್ತಡಗಳು ಬಂದ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿ ಕೇತು ಮತ್ತು ಸೂರ್ಯನ ಸಂಚಾರ ಅಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲ, ಆದ್ದರಿಂದ ನಿಮಗೆ ತುಂಬ ತೊಂದರೆಗಳು ಬರುತ್ತೆ. ಇಲ್ಲಿ ಜಾಗೃತರಾಗಿರಿ ವಿದ್ಯಾರ್ಥಿಗಳು. ಅದೇ ಯಾರೆಲ್ಲ ಮಿಥುನ ರಾಶಿ ತಂದೆ ತಾಯಿದಾರಿಯೋ ಅಂತಹವ್ರ ಮಕ್ಕಳ ವಿಚಾರದಲ್ಲಿ ಕೂಡ ಜಾಗೃತ ವಹಿಸೋದು ತುಂಬ ಒಳ್ಳೆಯದು. 16 ಡಿಸೆಂಬರ್ 2022 ಈ ಸಮಯದಲ್ಲಿ ಮಿತ್ರರಿಂದ ಒಡಂಬಡಿಕೆ ಬರುತ್ತೆ. ಅಂದರೆ ಕೆಲವೊಂದು ನೀವು ಅಟ್ಯಾಚ್ಮೆಂಟ್ಸ್ ಬರುತ್ತೆ, ಅಂದರೆ ಕೆಲವೊಂದು ಒಪ್ಪಂದಗಳು ನಡೆಯುತ್ತೆ ಸ್ನೇಹಿತರ ಜೊತೆಗೆ. ಕೆಲವೊಂದು ಕೆಲಸಗಳು ಮಾಡಬೇಕು ಅಂತ ನಿರ್ಣಯ ತಗೊಂತೀರಾ, ಮತ್ತು ಮಿತ್ರರೊಂದಿಗೆ ಆ ಒಂದು ಒಡಂಬಡಿಕೆಯಲ್ಲಿ ಮುನ್ನಡೆಯುವ ರೀತಿಯಲ್ಲಿ ಅಗ್ರಿಮೆಂಟ್ಸ್ ಆಗುವಂಥದ್ದು, ಅಥವಾ ಆ ಒಂದು ವಿಷಯದಲ್ಲಿ ಒಂದು ಒಳ್ಳೆಯ ಜಯಪ್ರದ ರೀತಿಯಲ್ಲಿ ಅನುಕೂಲಗಳು ಕೂಡ ನಡೆಯುತ್ತೆ, ಏನೋ ರೀತಿ ತೊಂದರೆ ಇರೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ವರ್ಷದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನಮಸ್ಕಾರಗಳು.